हलो स्नेहितरे नमस्कार एल्लरिगू वेलकम बैक टू माय चैनल इवत्तिन दिन शुक्रवार शुक्रवार वीडियो इदु नानु नन्न नातनी सीरेगे फॉल हाक्ता इदिनि हागेने अवर ब्लौसिगेल्लानू कूड कै होलिगे माड्ता इदे नन्न हस्बैंड इल्ली आशन मनेगे बंदिद्दारे अवरु आशन अज्जी अंद्रे नन्न हस्बैंड कू कूड अज्जिने अवरु इल्ली नम्मल्ली ओंदु पद्धति इदे मधुमगळन्न अथवा मधुमग यारे आगिरबहुदु रेडी आगिद तक्षण इल्ली तंदु कूर्सुवंत पद्धति इदे एल्ली कूर्सतीवो आ गोडेगे ई रीति चित्र बिडिस्तारे इदक्के नावु हस्कर गोडे अंत करीतीवि मेहंदी शास्त्र इदे मेहंदी हाकोदक्के आशन फ्रेंड बंदिद्लु मिक्किदवरिगेल्ल नन्न हस्बैंड हाकोड्तारे आशन मात्र अवळ फ्रेंड हाकोड्ताळे अंत अवळन्न करिसिद्रु इवरदु ब्यूटी पार्लर इदे अंते कुंटदल्लि आशन क्लासमेट नम्मल्लि मेहंदी फंक्षन एल्लानु कूड तीर दोड्डदागि माडोदिल्ल मधुमगळिगे अष्टेने ಮಿಕ್ಕಿದವರೆಲ್ಲ ಅವರವರೇ ಹಾಕೊಳ್ತಾರೆ ಇಲ್ಲ ಅಂತಂದ್ರೆ ಟೈಮ್ ಇದ್ರೆ ಬಂದವರೇ ಹಾಕೊಂಡು ಹೋಗ್ತಾರೆ ನನ್ನ ಹಸ್ಬೆಂಡ್ ಹಾಕ್ತಾರೆ ಚೆನ್ನಾಗಿ ಮೆಹಂದಿನ ಹಾಗಾಗಿ ಮಿಕ್ಕಿದವರಿಗೆಲ್ಲರಿಗೂ ಕೂಡ ನನ್ನ ಹಸ್ಬೆಂಡ್ ಹಾಕೊಳ್ತಾರೆ ಮೆಹಂದಿನ ಇಲ್ಲಿ ಕಾವ್ಯಗೆ ಮೆಹಂದಿ ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮನೆ ಪಾಪು ಆಯುಷ್ ಅಂತ मेहंदी हाकोदक्के तुम्बा लेट आगि बंदिद्रु आशन फ्रेंडु कूड इवरु कूड वर्किगे होगिद्रु इवरु कूड लेट आगि बंदिद्रु हागागि कत्ले आगिबिड्तु काव्यंगे मेहंदी हाकिरोदु इवरु तोरिस्ता इद्दारे निमगे इदु आशनदु आशन फ्रेंड हाकिरुवंतद्दु मेहंदीन नानिन्न मेहंदी हाकिस्कोंडिल्ल मद्वे मोदलने दिन हाकिस्कोंड्रे आयितु रात्रि अंत इन्न कूड मेहंदी हाकिस्कोंडिल्ल नानु ಅಂದ್ರೆ ಸಂಡೇ ದು ಇದು ಕ್ಲಿಪ್ ನೀವು ನೋಡ್ತಾ ಇರುವಂತದ್ದು ಬಳೆ ಶಾಸ್ತ್ರಕ್ಕೆ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೆ ಬಳೆಕಾರನ ಮನೆಗೆ ಕರೆಸಿದ್ರು ನಾವು ಬಳೆ ಹಾಕಿಸೋದಕ್ಕೆ ಮೊದಲಿಗೆ ಇಲ್ಲಿ ಆಶಾ ದೇವರಿಗೆಲ್ಲಾನು ಕೂಡ ಕೈ ಮುಕ್ಕೊಳ್ತಾ ಇದ್ದಾಳೆ ತುಳಸಿ ಕಟ್ಟೆಗೆ ಹಾಗೇನೆ ಮನೆ ದೇವರ ಮನೆ ಒಳಗಡೆ ಎಲ್ಲಾನು ಕೂಡ ಆಶಾ ಕೈ ಮುಗಿತಾ ಇದ್ದಾರೆ ಹಾಗೇನೆ ಅತ್ತೆ ಕೂಡ ಆಶನ್ ಜೊತೆ ಇದ್ದಾರೆ ನಮ್ಮ ಅತ್ತೆಯವರು ಆಶನ್ಗೆ ಒಂದು ಸಿಂಪಲ್ ಸೀರೆ ಹಾಕಿಸಿದ್ವಿ ಬಳೆ ಶಾಸ್ತ್ರಕ್ಕೆ ಬಂದಿದ್ದಾರೆ ಅಂತ ಬಳೆ ಹಾಕಿಸೋದಕ್ಕೆ ಅಂತ ಇಲ್ಲಿ ಮುಂಚೆಯಿಂದನೂ ಕೂಡ
ದೇವರಿದೇನು ಅಂತ ನಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲೂ ಕೂಡ ಕೈ ಮುಗಿಯೋದಕ್ಕೆ ಬಂದಿದ್ದಾರೆ ಅತ್ತೆ ಮತ್ತೆ ಆಶಾ ರಾತ್ರಿ ತುಂಬಾ ಜೋರಾಗಿತ್ತು ಮಳೆ ಹಾಗಾಗಿ ತುಂಬಾ ಒದ್ದೆ ಒದ್ದೆ ಕಾಣಿಸ್ತಾ ಇದೆ ಎಲ್ಲಾ ಕಡೆನೂ ಕೂಡ ಜಾಗ ಇಲ್ಲನೂ ಕೂಡ ತೀರಾ ಜೋರಾಗಿ ಇತ್ತು ಮಳೆ ಮಾತ್ರ ಆಶಾನ ಮನೆ ದೇವರ ಮನೆ ಇದು ಯಾರು ಕೂಡ ಜಾಸ್ತಿ ಜನ ಸೇರಿಲ್ಲ ಯಾಕೆಂದ್ರೆ ಕೊರೋನಾ ಇದ್ದಿದ್ರಿಂದ ತೀರಾ ಹತ್ತಿರ ಸಂಬಂಧಿಕರಿಗೆ ಮಾತ್ರ ನಾವು ಮದುವೆಗೆ ಕರೆದಿದ್ವಿ ತೀರಾ ದೂರದವರಿಗೆಲ್ಲ ಕರೆಯೋದಕ್ಕೆ ಹೋಗಿಲ್ಲ ಹಾಗಾಗಿ ಜಾಸ್ತಿ ಜನ ಯಾರು ಕೂಡ ಸೇರಿಲ್ಲ ಮದುವೆ ದಿನ ಬರಬಹುದು ಇವತ್ತಿನ ದಿನ ಯಾರು ಕೂಡ ನೆಂಟರು ಬಂದಿಲ್ಲ ಇನ್ನ ಕೂಡ ನಮ್ಮ ಮನೆಗೆ ಗೆಸ್ಟ್ ಗಳು ಯಾರು ಕೂಡ ಬಂದಿಲ್ಲ ಇವರು ಆಶಾನ ಅಜ್ಜ ನನ್ನ ಹಸ್ಬೆಂಡ್ ಗೂ ಕೂಡ ಅಜ್ಜ ಆಗ್ತಾರೆ ಇವರ ಅಜ್ಜ ಅವರು ಇವರು ಒಂದು ಆಶಾನ್ ತಂದೆ ಅವರು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ನೀವು ಆಶಾನ್ಗೆ ತಂದೆವರು ಇಲ್ವಾ ಅಂತ ಆಶಾನ್ ಪಪ್ಪ ಹಾಗೇನೇ ಅಜ್ಜ ಅವರು ದೇವರಿಗೆಲ್ಲ ಕೈ ಮುಗಿದು ನಾವು ಇವಾಗ ಬಳೆ ಹಾಕೋದಕ್ಕೆ ಹೊರಟ್ವಿ ಮೊದಲಿಗೆ ಆಶಂಗೆ ಬಳೆ ಹಾಕಿಸ್ತೀವಿ ಮದುಮಗಳಿಗೆ ಮೊದಲು ಬಳೆ ಹಾಕೋದು ಆಮೇಲೆ ಮಿಕ್ಕದವರಿಗೆಲ್ಲರಿಗೂ ಕೂಡ ಯಾವ ಬಳೆ ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಮದುಮಗಳಿಗೆ ಯಾವ ಹಾಕಿಸೋದು ಬಳೆ ಅಂತ ನಮ್ಮಲ್ಲಿ ಹಸಿರು ಬಳೆನೇ ಹಾಕಿಸಬೇಕು ಮಿಕ್ಕಿದ ಯಾವ ಬಳೆನೂ ಕೂಡ ಹಾಕಿಸಬಾರದು ಯಾವ ಕಲರ್ ಕೂಡ ಹಾಕಿಸಬಾರದು ನಮ್ಮಲ್ಲಿ ಹಸಿರು ಕಲರ್ ಬಳೆನೇ ಹಾಕಿಸಬೇಕು ಹಾಗೇನೇ ಕಚ್ಚಿನ ಬಳೆ ಹಾಕಿಸಬೇಕು ನಮ್ಮ ಕಡೆ ಹಸಿರು ಕಲರ್ ಕಚ್ಚಿನ ಬಳೆ ಹಾಕಿಸ್ತಾರೆ ನಮ್ಮ ಕಡೆ ಬಳೆ ಹಾಕೋದಕ್ಕೆ ಎಲ್ಲರೂ ಸೇರಿದ್ರು ನಮ್ಮನೆ ಅಂಗಳದಲ್ಲಿ ಸೇರಿದ್ವಿ ಯಾಕೆಂತಂದ್ರೆ ಆಶನ್ ಮನೆ ಅಂಗಳ ಎಲ್ಲಾನು ಕೂಡ ಮಳೆ ಬಂದು ಫುಲ್ ಒದ್ದೆ ಆಗಿತ್ತು ನಮ್ಮನೆ ಅಂಗಳಕ್ಕೆ ಶೀಟ್ ಇದೆ ಹಾಗಾಗಿ ಒದ್ದೆ ಆಗಿರಲಿಲ್ಲ ಚಾಪೆ ಹಾಸ್ಬಿಟ್ಟು ಇಲ್ಲಿ ಬಳೆ ಹಾಕ್ತಾ ಇದ್ದೀವಿ ಆಶನ್ಗೆ ಬಳೆ ಹಾಕಿದ್ದಾಯ್ತು ಇವಾಗ ಆಶನ್ ತಂಗಿಗೆ ಬಳೆ ಹಾಕ್ತಾ ಇದ್ವಿ ಹಾಗೇನೇ ಎಲ್ಲ ಬಳೆಗಳನ್ನು ಕೂಡ ಒಮ್ಮೆ ತೋರಿಸ್ತಾ ಇದ್ದಾರೆ ಇವತ್ತಿನ ದಿನ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ಇವಾಗ ಆಶನ್ ತಂಗಿಗೆ ಬಳೆ ಹಾಕ್ತಾ ಇದ್ದಾರೆ ಇವರು ನಮ್ಮತ್ತೆ ತುಂಬಾ ಜನ ವಿಡಿಯೋಸ್ ಅಲ್ಲಿ ನೋಡಿದಿರಿ ನಮ್ಮತ್ತೆಗೆ ಹಾಕ್ತಾ ಇದ್ದಾರೆ ಇವಾಗ ಬಳೆನ ಆಶಂದ ಆಗಿದ್ಮೇಲೆ ನಮ್ಮಲ್ಲಿ ಮದುವೆ ಆಗಿರೋರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಹಸಿರು ಬಳೆನೇ ಹಾಕೊಳ್ತಾರೆ ಮಿಕ್ಕಿದಂತ ಹೆಣ್ಮಕ್ಳು ಹಾಕುವಂತ ಡಿಸೈನ್ ಬಳೆಗಳನ್ನೆಲ್ಲ ಯಾರು ಕೂಡ ಹಾಕೊಳ್ಳೋದಿಲ್ಲ ಕಚ್ಚಿನ ಬಳೆನೇ ಹಾಕೊಳ್ತಾರೆ ಹಸಿರು ಬಳೆ ಹಾಗಾಗಿ ಇವಾಗ ಎಲ್ಲರೂ ಕೂಡ ಹಸಿರು ಕಚ್ಚಿನ ಬಳೆನೇ ಹಾಕೊಳ್ಳೋದು ಒಬ್ಬೊಬ್ಬರದಾಗಿ ಬಳೆ ಹಾಕುವಷ್ಟರಲ್ಲಿ ನಮಗೆ ಒಂದು ಗಂಟೆ ಆಯಿತು ಬೆಳಿಗ್ಗೆ ಬಂದಿದ್ದು ಇವರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾರ್ಯಾರಿಗೆ ಯಾವ್ಯಾವ್ದು ಬೇಕು ಬಳೆ ಅಂತ ಸೆಲೆಕ್ಟ್ ಮಾಡಿ ಹಾಕೊಳ್ಳೋಷ್ಟರಲ್ಲಿ ಹಸಿರು ಬಳೆನೇ ಹಾಕಿದ್ರು ಕೂಡ ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ ಹಸಿರು ಬಳೆನಲ್ಲೇ ಇವರು ಕಾವ್ಯನಮ್ಮ ನನಗೆ ಅತ್ತೆ ಆಗ್ತಾರೆ ನಾವು ಆಂಟಿ ಅಂತ ಕರಿತೀವಿ ಗೀತಾ ಆಂಟಿ ಇವರು ಮೊದಲನೇ ಅವರು ನಮ್ಮ ಅತ್ತೆ ಅದಾಗಿದ ನಂತರ ಆಶಾ ನಮ್ಮ ಅದಾಗಿದ ನಂತರ ಇವರು ಇವರು ಮೂರನೇ ಅತ್ತೆ ಗೀತಾ ಆಂಟಿ ಅಂತ ಕೊನೆಯ ಅತ್ತೆ ರಾಘವೇಂದ್ರ ನಮ್ಮ ತುಂಬಾ ಜನ ರಾಘವೇಂದ್ರನನ್ನು ಕೂಡ ಸಾಕಷ್ಟು ವ್ಲಾಗ್ಸ್ ಅಲ್ಲಿ ನೋಡಿದ್ದೀರಾ ನನ್ನ ಚಿಕ್ಕಮೈದ್ನ ಅವನು ಇವರೇನೇ ಚಿಕ್ಕತ್ತೆ ಇವರ ಹೆಸರು ವಿಜಯ ಅಂತ ಕೊನೆಯ ಅತ್ತೆ
ಹೆಣ್ಮಕ್ಳೆಲ್ಲರೂ ಸೇರಿಬಿಟ್ಟು ಬಳೆಗಳನ್ನೆಲ್ಲ ಕೂಡ ತೆಗೆದುಕೊಳ್ತಾ ಇದ್ರು ಡ್ರೆಸ್ ಮ್ಯಾಚಿಂಗ್ ಬಳೆಗಳನ್ನೆಲ್ಲ ಕೂಡ ಆರಿಸ್ಕೊಳ್ತಾ ಇದ್ರು ಕಾವ್ಯ ಎಲ್ಲನೂ ಕೂಡ ಇವರು ನಮ್ಮ ಪಕ್ಕದ ಮನೆಯವರು ಪಕ್ಕದ ಮನೆ ಅಮ್ಮ ಇವರು ಇಲ್ಲೇನೇ ಆಗುತ್ತೆ ಅವರ ಮನೆ ಪಕ್ಕದಲ್ಲೇ ಆಗುತ್ತೆ ತುಂಬಾ ಹತ್ತಿರದವರು ಅಂತಾನೆ ಹೇಳಬಹುದು ಇವರು ಇವರು ಆಶನ್ ಚಿಕ್ಕಮ್ಮ ಅಂದ್ರೆ ಆಶನ ಅಮ್ಮನ ತಂಗಿ ಇವರು ಇವರು ನಮ್ಮ ಸಿರ್ಸಿ ಅತ್ತೆ ಮಗಳು ನನ್ನ ಹಸ್ಬೆಂಡ್ ಅವರ ಅತ್ತೆ ಮಗಳು ಇವರು ಹಾ ಇವರ ಮನೆ ಇಲ್ಲೇನೆ ಹೊನ್ನವರನೆ ಇವರು ನನ್ನ ಅಕ್ಕ ತುಂಬಾ ಜನ ವ್ಲಾಗ್ಸ್ ಅಲ್ಲಿ ನೋಡಿದಿರಿ ಕೊನೆಯದಾಗಿ ಇವಾಗ ನಾನು ಬಳೆ ಹಾಕೊಳ್ತಾ ಇದೀನಿ ಹೆಣ್ಮಕ್ಕಳೆಲ್ಲರೂ ಕೂಡ ಅವರವರೇ ಚೂಸ್ ಮಾಡಿದ್ರು ಯಾವ ಯಾವ ಬಳೆ ಬೇಕು ಅವರ ಡ್ರೆಸ್ ಮ್ಯಾಚಿಂಗ್ ಅಂತ ಮತ್ತೆ ಬಳೆಗಾರನ ಹತ್ರ ಹಾಕಿಸ್ಕೊಂಡಿಲ್ಲ ಬಳೆಗಳನ್ನೆಲ್ಲ ತುಂಬಾ ಜನ ಇದ್ರು ಆಶನ್ ಚಿಕ್ಕಮ್ಮನ ಮಗಳು ಹಾಗೇನೇ ಕಾವ್ಯ ಎಲ್ಲ ತುಂಬಾ ಜನ ಇದ್ರು ಮತ್ತು ತುಂಬಾ ಹೆಣ್ಮಕ್ಕಳು ಇದ್ರು ಅತ್ತೆ ಇಲ್ಲಿ ಬಳೆ ಶಾಸ್ತ್ರ ಮುಗಿತಾ ಇದ್ದಾಗ್ಲೇ ಕುಂಕುಮ ಕೊಡ್ತಾ ಇದ್ದಾರೆ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಇಲ್ಲೇನೇ ಕೊಡ್ತಾ ಇದ್ದಾರೆ ಒಳಗಡೆ ಮತ್ತೆ ಯಾರಿಗೂ ಕೂಡ ಕರ್ದಿಲ್ಲ ಚಾಪೆ ಹಾಕಿದ್ವಿ ಹಾಗಾಗಿ ಇಲ್ಲಿ ಅರ್ಶನ ಕುಂಕುಮ ಮಾಡ್ತಾ ಇದ್ದಾರೆ ಮುಂಬರುವಂತ ವಿಡಿಯೋಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವರು ಎಲ್ಲರ ಪರಿಚಯ ಕೂಡ ನಿಮಗೆ ಆಗುತ್ತೆ ಎಲ್ಲರನ್ನು ಕೂಡ ತೋರಿಸ್ತೀನಿ ಮುಂಬರುವಂತ ವ್ಲಾಗ್ಸ್ ಅಲ್ಲಿ ನಮ್ಮ ಕಡೆ ಮದುವೆ ಶಾಸ್ತ್ರಗಳು ಹೇಗಿರುತ್ತೆ ಅನ್ನೋದೆಲ್ಲನೂ ಕೂಡ ವಿಡಿಯೋ ಮಾಡ್ತೀನಿ ವಿಡಿಯೋ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದು ಅಷ್ಟೇನೆ ಇವಾಗ ಎಲ್ಲರದು ಕೂಡ ಆಯ್ತಾ ಬಂತು ಕಾವ್ಯಂ ಮಾತ್ರ ಬಳೆ ಯಾವುದು ಕೂಡ ಇಷ್ಟ ಆಗಿರಲಿಲ್ಲ ಹಾಗಾಗಿ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ ಅಂತ ಒಂದು ಸೆಲೆಕ್ಟ್ ಮಾಡಿ ಕೊಟ್ಟೆ ಅವಳ ಸಾರಿ ಮ್ಯಾಚಿಂಗ್ ಆಗುವಂತ ಬಳೆನ ಅವಳು ಕೂಡ ಮದುವೆ ದಿನ ಸಾರಿ ಹಾಕೊಳ್ತೀನಿ ಅಂತ ಹೇಳ್ತಾ ಇದ್ಲು ಅತ್ತೆಗೆ ಕುಂಕುಮ ಕೊಡ್ತಾ ಇದ್ದಾರೆ ಆಶನ್ ಚಿಕ್ಕಮ್ಮ ಇವರು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ರು ಇವತ್ತಿನ ದಿನ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದ್ರೆ ನಾನು ತುಂಬಾ ಬಿಜಿ ಇದ್ದಾಗ ನನಗೆ ವಿಡಿಯೋಸ್ ಅನ್ನೆಲ್ಲಾನು ಕೂಡ ಅವರೇ ಮಾಡ್ಕೊಡ್ತಾರೆ ಹೊರಗಡೆ ಹೋಗಾಗಿರಬಹುದು ಅಥವಾ ಮನೆಯಲ್ಲಿ ಫಂಕ್ಷನ್ ನಡೆಯುವಾಗ ಎಲ್ಲಾನು ಕೂಡ ನನ್ನ ಹಸ್ಬೆಂಡ್ ವಿಡಿಯೋ ಮಾಡೋದು ಪೆಂಡಲ್ ಹಾಕೋದಕ್ಕೂ ಕೂಡ ಬಂದಿದ್ರು ಇವತ್ತಿನ ದಿನನೇ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಬೇಕು ನಾಳೆನೇ ಮದುವೆ ಇರೋದ್ರಿಂದ ಬಳೆ ಹಾಕದವರಿಗೆ ಇದನ್ನ ಕೊಡುವಂತ ಶಾಸ್ತ್ರ ನಮ್ಮ ಕಡೆ ಒಂದು ಪದ್ಧತಿ ಅಕ್ಕಿ ಕಾಯಿ ಹಾಗೇನೇ ಒಂದು ಬ್ಲೌಸ್ ಪೀಸ್ ಅದರ ಜೊತೆ ಒಂದು ಟವೆಲ್ ಇಟ್ಟಿದ್ದಾರೆ ದುಡ್ಡು ಇವಿಷ್ಟನ್ನು ಬಳೆಗಾರನಿಗೆ ಮದುಮಗಳೇ ಕೊಡಬೇಕು ಕೊಟ್ಟುಬಿಟ್ಟು ಅವರ ಹತ್ರ ಆಶೀರ್ವಾದ ಪಡಿಬೇಕು ಇವತ್ತಿನ ಈ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ ಮನೆಯಲ್ಲೇ ಮದುವೆ ಆಗಿದ್ದರಿಂದ ಸಾಕಷ್ಟು ತಯಾರಿಗಳು ನಡೀತಾ ಇದೆ